ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ರಮಾ, ನಾನು ಏನ್ ಮಾಡ್ಬೇಕು ಅಂತ ನನಗ್ ತಿಳಿತಾನೆ ಇಲ್ಲ. ಇವತ್ತು ನನ್ನಿಂದಾಗಿ ಕೇಲುಸ್ಕರ್ ಗುರುಗಳಿಗೆ ಅವಮಾನ ಮಾಡಕ್ ಬಂದಿದ್ರು. ಅಷ್ಟೇ ಅಲ್ಲ, ಹೆದ್ರೆಸ್ ಬೇರೆ ಹೋದ್ರು. ನನಗ್ ಪರಿಚಯ ಇರೋ ಪ್ರತಿಯೊಬ್ಬರಿಗೂ ಹೀಗೆ ಮಾಡ್ತೀವಿ ಅಂದಿದ್ದಾರೆ. ಎಲ್ರಿಗೂ ತೊಂದರೆ ಕೊಡ್ತಾರಂತೆ, ಆದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹೇಗ್ ತಡಿಲಿ ಅವ್ರನ್ನೆಲ್ಲ? ನನ್ನಿಂದಾಗಿ ಇನ್ನೊಬ್ರು ಕಷ್ಟ ಪಡೋದು ನನಗ್ ನ್ಯಾಯ ಅನ್ನಿಸ್ತಿಲ್ಲ. ಒಂದ್ ಕಡೆ ಇವೆಲ್ಲ ನಡೀತಿದ್ರೆ, ಇನ್ನೊಂದ್ ಕಡೆ ಆನಂದ್ ಅಣ್ಣ ಏನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲೇ ಇಲ್ಲ. ನೋಡಿ, ತುಂಬಾ ಸುಲಭ ಇದೆ. ಏನ್ ಸುಲಭ ರಮ? ಕೆಲೋಸ್ಕರ್ ಗುರುಗಳಿಂದ ಕಲೀರಿ. ಯಾರ ಮಸಿ ಬಳಿಯಕ್ ಬಂದಿದ್ರು, ಅವ್ರ ಕೈಯಲ್ಲಿರೋ ಮಸಿಗೆ ನೀರ್ ಹಾಕಿ, ಅವ್ರ ಕೈನೂ ಶುದ್ಧ ಆಗತ್ತೆ. ಅವ್ರ ಕೈಯಲ್ಲಿ ಮಸಿನೂ ಇರಲ್ಲ, ನಿಮಗ್ ಹಚ್ಚದೂ ಇಲ್ಲ. ನೀವು ಊಟ ಮಾಡಕ್ ಬನ್ನಿ. ನೀವಿದ್ರೆ ಆನಂದಣ್ಣ ಮತ್ತೆ ಮಾವ ವಾದ ಮಾಡಕ್ ಹೋಗಲ್ಲ. ಬೇಗ ಬನ್ನಿ, ನಾನು ಊಟ ಬಡಿಸ್ತೀನಿ. ಹಾ, ಬಂದೆ. ಏನ್ ಮಾಡ್ಲಿ ಅಂತ ತೋಚ್ತಿಲ್ಲ. ರಮಾ ಹೇಳಿದ್ದು ಸರಿನೆ. ಭೀಮರಾವ್, ನಿನ್ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಈ ಪತ್ರದಲ್ಲಿ ಎಲ್ಲಾ ಬರೆದಿದ್ದೀವಿ. ಇದನ್ನ ಓದಿ ಏನ್ ಮಾಡಬೇಕು ಅಂತ ನೀನೇ ನಿರ್ಧಾರ ಮಾಡು. ನಿನ್ ನಿರ್ಧಾರಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ. ನಿಲ್ಲಿ, ಒಂದ್ ನಿಮಿಷ ನಾನು ಹೇಳೋದ್ ಕೇಳಿ. ಇದನ್ನ ಯಾರು ಕಳ್ಸಿರೋದು? ಭೀಮರಾವ್, ನೀನ್ ನಿಜವಾಗ್ಲೂ ದ್ರೋಹಿ ಅಲ್ಲ ಅನ್ನೋ ಹಾಗಿದ್ರೆ, ಆನಂದ ಸೇನೆಗೆ ಸೇರೋದನ್ನ ನೀನು ಬಲವಾಗಿ ಖಂಡಿಸ್ತೀಯ ಅನ್ನೋದನ್ನ ನಾವು ನಂಬೇಕು ಅನ್ನೋ ಹಾಗಿದ್ರೆ, ನೀನ್ ನಮ್ಮ ಹೋರಾಟಕ್ಕೆ ಸೇರಿ ಕ್ರಾಂತಿಕಾರಿಯಾಗು, ನಮ್ಮ ಜೊತೆ ಸೇರ್ಬೇಕು. ಅತಿ ಬುದ್ಧಿ ಉಪಯೋಗಿಸ್ಬೇಡ. ನಾಳೆ ಬೆಳಗ್ಗೆ 8 ಗಂಟೆಗೆ ಹಸಿರು ಮೈದಾನಕ್ಕೆ ಬಾ. ಕೊಟ್ಟಿಯ ಪತ್ರನ? ಹಾ, ಕೊಟ್ ಬಂದೆ. ಜೋಶಿ ಅವರೇ, ನಿಮಗ್ ನಂಬಿಕೆ ಇದೆಯಾ ಭೀಮರಾವ್ ಬರ್ತಾನೆ ಅಂತೀರಾ? ಅದ್ ಗೊತ್ತಿಲ್ಲ. ಅವನ್ ಬರ್ಲಿ ಬಿಡ್ಲಿ ಅದು ಅವನಿಗ್ ಬಿಟ್ಟಿದ್ದು. ಆದ್ರೆ ನೀವು ಸಿದ್ಧವಾಗಿರಿ. ನಾವು ಸಿದ್ಧವಾಗಿದ್ದೀವಿ. ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.